ಸಂಗಮ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ನಾನಂತರ ತುಂಬಾನೇ ಚೆನ್ನಾಗಿದ್ದೀನಿ, ಮತ್ತೆ ನೀವು ಕೂಡ ತುಂಬಾ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಈಗ ತಾನೇ ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಏನು ಕೈಯಲ್ಲಿ ಕರ್ಕೊಳಕು, ಎಲ್ಲಿ ನಿಂತಿದ್ಯಾ ನೀನು, ಎಲ್ಲಿ ನಿಂತಿದ್ಯಾ? ಬಾ ಎತ್ಕೋತೀನಿ ಬಾ. ಸೊ ಈಗ ತಾನೇ ನಾನು ಸ್ನಾನ ಮುಗಿಸ್ಕೊಂಡು ಬಂದು ದೇವರ ದೇವಸ್ಥಾನ ಮಾಡ್ಕೊಂಡೆ. ಭ್ರಮರಂಗೆ ಎಲ್ಲ ರೆಡಿ ಮಾಡಿದ್ದೆ, ಬಟ್ ಎಲ್ಲ ಬಿಚ್ಕೊಂಡು ಕಲ್ದಿ ಆಗ್ಬಿಟ್ಟಿದ್ದಾಳೆ. ಕಲ್ದಿ ಅಲ್ಲ ಬ್ರಹ್ಮ. ಮೊಮ್ಮ ಹೆಂಗ್ ಮಾಡೋದು? ಕಲಸಿ ಮಾಡೋದು. ಏನೇನಾಗ್ತಾರೆ ಮೊಮ್ಮಗೆ? ಅನ್ನ ಸಾರು ಮುದ್ದಿ ಎಲ್ಲ ಹಾಕಿ ಕಲ್ಸ್ಬಿಡ್ತಾರಲ್ಲ. ಸಾಂಬಾರ್ ಹೆಂಗ್ ಮಾಡ್ತಾರೆ? ಸಾಂಬಾರಿಗೆ ಏನೇನ್ ಹಾಕ್ತಾರೆ? ಏನೇನ್ ಹಾಕ್ತಾರೆ ಸಾಂಬಾರ್ ಮಾಡೋಕೆ? ಅಲ್ಲ ಸಾಂಬಾರ್ ಮಾಡಕ್ಕೆ ಏನ್ ಹಾಕ್ತಾರಪ್ಪ ಅದ್ರೊಳಗ? ಖಾರ ಪುಡಿ ಮತ್ತೆ ಮತ್ತೇನ್ ಹಾಕ್ತಾರೆ ಹೇಳು. ಬರೇ ಗೂರಾಡ್ಸೋದು ಮಾಡೋದು ಅಲ್ಲ. ಅದೇ ಸಾಂಬಾರು. ಅನ್ನ ಮುದ್ದಿ ಸಾಂಬಾರ್ ಎಲ್ಲ ಹಾಕಿದ್ರೆ ಮೊಮ್ಮು ಆಗುತ್ತೆ. ಸಾಂಬಾರ್ ಮಾಡೋದು ಹೆಂಗಂದ್ರೆ ಗೂರಾಡ್ಸಿದ್ರೆ ಸಾಂಬಾರ್ ಆಗತ್ತ. ಈ ಟೆಕ್ನಿಕ್ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಅಡುಗೆ ಆಗುತ್ತೆ. ಯಾರು ನೀನು ಹಚ್ಕೊಂಡಿಲ್ಲ? ನಾನು ಒಬ್ಳೆ ಹಚ್ಕೊಂಡ್ಬಿಟ್ಟಿನಲ್ಲ, ಯಾಕೆ ಹಚ್ಕೊಂಡಿಲ್ಲ ನೀನು? ಹೋಗೈತಾ ಹಚ್ಚೋಣ. ಇವಾಗ್ಲೇನೆ ಲಿಪ್ಸ್ಟಿಕ್ ಬೇಕು, ಫೇರ್ ಅಂಡ್ ಲವ್ಲಿ ಬೇಕು, ಮತ್ತೇನದು ಫೌಂಡೇಶನ್ ಕ್ರೀಮ್ಸ್ ಬೇಕು, ಕಾಂಪ್ಯಾಕ್ಟ್ ಬೇಕು. ಹೇಳ್ಬೇಡ ಅಂತಿದ್ದಾರೆ ಅಲ್ಲ. ಮತ್ತೆ ಕಿಸಿ ಕೊಟ್ರೆ ನಿನ್ನೆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ನಾ. ಕಿಸಿ ಕೊಡ್ತೀನಿ ಸುಮ್ನೆ ಇರು, ಹೊಟ್ಟೆ ನೋವು ಹೋಗುತ್ತೆ ಅಂತ. ಕಿಸಿ ಕೊಟ್ರೆ ಹೋಗುತ್ತ ಹೊಟ್ಟೆ ನೋವು? ಯಾರು ಹೇಳಿದ್ದು? ಹಾಗಲ್ಲ, ಇವಾಗ ಹೋಗಲ್ಲ ಅಂತೀಯ. ಅವತ್ತು ನಿನ್ನೆ ಹೇಳ್ದಲ್ಲ ಕಿಸಿ ಕೊಟ್ರೆ ಹೋಗುತ್ತೆ ಅಂತ. ಕಿಸಿ ಕೊಟ್ರೆ ಅವಾಗೆ ಒಕ್ಕತ್ತಲ್ಲ ಅಂದಲ್ಲ. ಯಾರು ಇವತ್ತು ನಾವು ಮನೇಲಿ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ಸೊ ಕರ್ಜಿಕಾಯಿನ ಹೇಗ್ ಮಾಡ್ದಂತ ಹೇಳಿ ತೋರಿಸ್ಕೊಡ್ತೀನಿ. ನಾರ್ಮಲ್ ಆಗಿ ಎಲ್ರಿಗೂ ಬರುತ್ತೆ, ಬಟ್ ಇವತ್ತು ನಾನು ಮಾಡ್ತಾ ಇದ್ದೀನಿ. ಸೊ ಮನೇಲಿ ಬಂದ್ಬಿಟ್ಟು ಕಾಯಿ ಇದ್ವು, ಅದನ್ನೆಲ್ಲ ಕಾಯಿ ಕಟ್ ಮಾಡಿಬಿಟ್ಟು ಒಣ ಕೊಬ್ಬರಿನ ತುರಿತಾ ಇದ್ದೀವಿ. ಅಮ್ಮ ಆಲ್ರೆಡಿ ಅರ್ಧ ತುರಿದಿದ್ದಾರೆ, ಮತ್ತೆ ಇನ್ನೂ ಸ್ವಲ್ಪ ಇದ್ವು, ಅದಕ್ಕೋಸ್ಕರ ನಾನು ಈಗ ತುರಿತಾ ಇದ್ದೀನಿ. ಈಗ ಕಾಯಿ ಎಲ್ಲ ತುರಿದಿದ್ದಾಯ್ತು. ತುರಿದಿರೋದನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕಿವಾಗ ನಾನು ಕಡ್ಲಿನ ಪುಡಿ ಮಾಡ್ಕೊಂಡಿದ್ದೆ, ಅಂದರೆ ಇವಾಗ ಹುರಿಗಡಲೆ ಅಂತೀವಲ್ಲ, ಅದನ್ನ ಪುಡಿ ಮಾಡ್ಕೊಂಡು ಇಟ್ಕೊಂಡಿನಿ. ಅದನ್ನಿವಾಗ ಪ್ಲೇಟಲ್ಲಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕಷ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅಕಸ್ಮಾತ್ ನಿಮಗೆ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಅಂದರೆ ಇವಾಗ ಅರ್ಧ ಕೆ ಜಿ ಕೊಬ್ಬರಿಗೆ 1/4 kg ಕಡ್ಲಿ ಪೌಡರ್ನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1/4 kg ಸಕ್ಕರೆ ಹಾಕಿದ್ದೀನಿ. ಇಷ್ಟು ಸ್ವೀಟ್ ಆದರೆ ಸಾಕು. ಅಕಸ್ಮಾತ್ ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕೆಲವರು ಬೆಲ್ಲ ಯೂಸ್ ಮಾಡ್ತಾರೆ, ಬಟ್ ನಾನಿಲ್ಲಿ ಸಕ್ಕರೆ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಹಾಗೆ
ಇವತ್ತು ಅಜ್ಜು ಸ್ಕೂಲಿಗೆ ಹೋಗಿದ್ದಾನೆ, ನಿನ್ನೆ ಗಣೇಶನ ಹಬ್ಬ ಇದೆ ಅಂತ ಹೇಳಿ ರಜಾ ಮಾಡಿದ್ರು, ಇವತ್ತು ಅವನು ಸ್ಕೂಲಿಗೆ ಹೋಗಿದ್ದಾನೆ. ಅವನು ಹೋಗಿ ಬರೋಷ್ಟರಲ್ಲಿ ಇವಾಗ ಇದನ್ನೆಲ್ಲ ಮುಗಿಸ್ಬೇಕು. ಮುಗಿಸಿದ ತಕ್ಷಣ ಅವನು ಬಂದಮೇಲೆ ನಾವು ಗಣೇಶನಿಗೆ ಇದನ್ನು ಕೊಡಬೇಕಂತ ಅಂದ್ಕೊಂಡಿದ್ದೆ ಬ್ರಹ್ಮನನ್ನ ಪ್ರೆಗ್ನೆಂಟಲ್ಲಿ, ಬಟ್ ಅದನ್ನು ಕೊಡಲಿಕ್ಕೆ ಆಗಿರಲಿಲ್ಲ. ಇವಾಗ ಅದನ್ನು ಕೊಡುವಂಥ ಸಮಯ ಬಂತು, ಅದಕ್ಕೋಸ್ಕರ ದೇವರಿಗೆ ನೈವೇದ್ಯಕ್ಕೆ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ಸೊ ಗಣೇಶನಿಗೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಮನೆಯಲ್ಲೇ ಇಟ್ಟಿದ್ರೆ ಗಣಪತಿನ ಗಣಪತಿ ಮುಂದೆ ಇಡ್ತಿದ್ದೆ, ಬಟ್ ಈ ವರ್ಷ ನಾವೇನು ಇಕ್ಕಿಲ್ಲಲ್ಲ, ನೋಡೋಣ ಮುಂದಿನ ವರ್ಷ. ಬಟ್ ಈ ವರ್ಷ ನಾನು ಕೊಡ್ತೀನಿ ಅಂತ ಕೈ ಮುಗ್ದಿದ್ನಲ್ಲ, ಅದಕ್ಕೋಸ್ಕರ ಈ ಹರಕೆ ಹಾಗೆ ಇಟ್ಕೊಳೋದು ಬೇಡ, ತುಂಬ ದಿನ ಹರಕೆ ಎಲ್ಲ ಮುಟ್ಸೋಣ ಅಂತ ಹೇಳಿಬಿಟ್ಟು ಈ ವರ್ಷ ಹರಕೆ ತೀರಿಸ್ತಾ ಇದ್ದೀನಿ. ಇವಾಗ ಎಲ್ಲ ಕೂಡ ಮಿಕ್ಸ್ ಮಾಡಿದ್ದಾಯಿತು. ಅಮ್ಮಂಗೆ ತೋರಿಸ್ದೆ, ಸಕ್ಕರೆ ಕರೆಕ್ಟಾಗಿದೆಯಲ್ಲ ಸಾಕಲ್ವಾ ಅಂತ ಅಂದೆ. ಹ್ಞೂ ಕರೆಕ್ಟಾಗಿದೆ ಬಿಡು ಸಾಕು ಅಂತ ಹೇಳಿದರು. ಅದಾದಮೇಲೆ ಗ್ಯಾಸ್ ಸ್ಟೌವ್ ಎಲ್ಲ ತೊಗೊಂಬಂದ್ಬಿಟ್ಟು ಹಾಲಲ್ಲೇ ಇಟ್ಕೊಂಡಿದ್ದೀವಿ. ಅಡುಗೆ ರೂಮಲ್ಲಿ ಸ್ವಲ್ಪ ಕತ್ತಲು ಕೂಡ ಇದೆ, ಮತ್ತು ಮಾಡಲಿಕ್ಕೂ ಕೂಡ ಆಗಲ್ಲ, ಅಲ್ಲಿ ತುಂಬ ಸೆಕೆ ಸೆಕೆ ಅಂತ ಅನಿಸುತ್ತಾ. ಈ ಕಡೆ ಸ್ವಲ್ಪ ಕಿಟಕಿ ಬಾಗಿಲೆಲ್ಲ ಇದೆಯಲ್ಲ, ಸ್ವಲ್ಪ ಬೆಳಕು ಬರುತ್ತೆ ಮತ್ತು ಸ್ವಲ್ಪ ಗಾಳಿನೂ ಇರುತ್ತೆ, ಅದಕ್ಕೋಸ್ಕರ ಇಲ್ಲೇ ಮಾಡ್ತಾ ಇದ್ದೀವಿ. ಇಲ್ಲೂ ಸ್ವಲ್ಪ ಆರಾಮ್ ಅಂತ ಅನ್ಸುತ್ತೆ ನಮ್ಗೆ ಮಾಡಲಿಕ್ಕೆ. ಅಡುಗೆ ರೂಮಲ್ಲಿ ಸ್ವಲ್ಪ ಏನೋ ಇಕ್ಕಟ್ಟು ಅನಿಸುತ್ತೆ ಮಾಡೋದಕ್ಕೆ, ಅದಕ್ಕೋಸ್ಕರ ಹಾಲಲ್ಲಿ ಮಾಡ್ತಾ ಇದ್ದೀವಿ. ನಾನಿವಾಗ ಅದು ಹಿಟ್ಟನ್ನೆಲ್ಲ ಮೈದಾ ಹಿಟ್ಟನ್ನು ಅಮ್ಮ ಕಲಸಿಕ್ಕಿದ್ರು, ಮೈದಾ ಹಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಗಟ್ಟಿಯಾಗಿ ಕಲಸಿಕ್ಕಿದ್ರು, ಅದನ್ನು ಇವಾಗ ಉಂಡೆ ಮಾಡ್ಕೋತಾ ಇದ್ದೀನಿ. ಉದ್ದಬೇಕಲ್ವಾ, ಕೆಲವೊಬ್ಬರು ಅದನ್ನು ಮಡಚೋದಕ್ಕೆ ಒಂಥರ ಪ್ಲೇಟ್ ಬರುತ್ತಲ್ವ ಅದನ್ನು ಯೂಸ್ ಮಾಡ್ತಾರೆ, ಬಟ್ ನಾವು ಇಲ್ಲಿ ಪ್ಲೇಟ್ ಆ ಥರ ಏನು ಯೂಸ್ ಮಾಡ್ತಾಯಿಲ್ಲ, ಕೈಯಲ್ಲೇ ಮಡಚಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ವರ್ಷ ಆಯಿತು ಇದು ಮಾಡಿಬಿಟ್ಟು. ಬ್ರಹ್ಮರನ್ ಪ್ರೆಗ್ನೆನ್ಸಿಲಿ ಇದನ್ನು ತಿನ್ನಬೇಕಂತ ಆಸೆ ಇಟ್ಕೊಂಡಿದ್ದೆ, ಬಟ್ ಆ ಟೈಮಲ್ಲಿ ತಿನ್ನೋದಕ್ಕಾಗಲಿಲ್ಲ. ಅದಾದಮೇಲೆ ಇವಾಗ ಮಾಡ್ತಾ ಇದ್ದೀವಿ. ಫೈನಲಿ ಇವತ್ತು ನಮ್ಮನೇಲಿ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ಅಮ್ಮ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಮ್ಮನೇ ಹೆಲ್ಪ್ ಮಾಡೋದು ಜಾಸ್ತಿ, ನನಗೆ ನಾನೊಬ್ಬಳೆ ಆದರೆ ಸ್ವಲ್ಪ ಜಾಸ್ತಿ ಹೆವಿ ಅನಿಸ್ಬಿಡುತ್ತೆ. ಇಬ್ಬರು ಮಾಡ್ತೀವಲ್ಲ ಅಷ್ಟೊಂದೇನು ಅನಿಸಲ್ಲ. ಇವಾಗ ಅಮ್ಮ ಅದನ್ನು ಪೌಡ್ರು ಮಾಡಿಟ್ಕೊಂಡಿದ್ವಲ್ವ ಕರ್ಜಿಕಾಯಿ, ಅದನ್ನೆಲ್ಲ ಇಟ್ಬಿಟ್ಟು ಸೈಡಲ್ಲೆಲ್ಲ ಒಂದು ಹತ್ತಿನ ಒಂದು ಕಡ್ಡಿಗೆ ಸುತ್ತಕೊಂಡಿರ್ತಾರೆ, ಅದನ್ನು ನೀರಲ್ಲಿ ಡಿಪ್ ಮಾಡಿ ಒಂದು ರೌಂಡ್ ಸರ್ಕಲ್ ಹಾಕಿ ಪ್ರೆಸ್ ಮಾಡ್ತಾರೆ, ಅದನ್ನ ಕ್ಲೋಸ್ ಮಾಡ್ತಾರೆ ಎಲೆನ. ಇಲ್ಲ ಅಂತ ಹೇಳಿದರೆ ಅದು ಅಕಸ್ಮಾತ್ ಎಣ್ಣೆ ಒಳಗಡೆ ಹಾಕ್ದಾಗ ಒಂದೊಂದ್ಸಲ ಬಾಯಿ ಬಿಟ್ಕೊಂಡ್ಬಿಡುತ್ತೆ. ಆ ಥರ ಆಗಬಾರ್ದು ಅಂತ ಹೇಳಿದರೆ ನಾವು ಉದ್ದಿರೋಂಥ ಎಲೆ ಇರುತ್ತಲ್ವ, ಇವಾಗ ಚಪಾತಿ ಥರ ಉದ್ದಿರ್ತೀವಲ್ವ, ಅದ್ರ ಸುತ್ತ ಒಂದು ರೌಂಡ್ ಶೇಪಲ್ಲಿ ನಾವು ನೀರನ್ನ ಎತ್ಕೊಂಡು ಒಂದು ರೌಂಡ್ ಶೇಪಲ್ಲಿ ಹಾಕ್ಕೊಂಡು ಮಧ್ಯದಲ್ಲಿ ನಾವು ಮಾಡಿರೋಂಥ ಪೌಡ್ರನ್ನ ಇಟ್ಟು ಅದನ್ನು ಕ್ಲೋಸ್ ಮಾಡಿದರೆ ಸಾಕು, ಯಾವುದೇ ರೀತಿ ಅದು ಬಿಟ್ಕೊಳೋದಿಲ್ಲ, ಏನೂ ಆಗೋದಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮೈದಾ ಹಿಟ್ಟಲ್ಲಿ ನೀರು ಮಿಕ್ಸ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ಅದನ್ನು ಫುಲ್ಲು ಇವಾಗ ಹೇಳಿದ್ನಲ್ಲ ರೌಂಡ್ ಸರ್ಕಲ್ ಹಾಕಿ ಪ್ರೆಸ್ ಮಾಡ್ತಾರೆ, ನಾವು ಅದನ್ನು ಮಾಡ್ತಾಯಿಲ್ಲ, ಜಸ್ಟ್ ನೀರಷ್ಟೇ ಅಪ್ಲೈ ಮಾಡಿಬಿಟ್ಟು ಪ್ರೆಸ್ ಮಾಡ್ತಿದ್ದೀವಿ. ಇದು ಕೂಡ ಒಂದು ಒಳ್ಳೆ ಟೆಕ್ನಿಕ್ ಅಂತ ಹೇಳ್ಬೋದು, ಯಾವುದೇ ರೀತಿ ಅದು ಓಪನ್ ಆಗಲ್ಲ, ನೀಟಾಗಿರುತ್ತೆ. ಅದಕ್ಕೋಸ್ಕರ
ಈಗ ಅಮ್ಮ ಎಣ್ಣೆಯಲ್ಲಿ ಹಾಕಿ ಕರೀತಾ ಇದ್ದಾರೆ. ನಮ್ಗೆ ಎಷ್ಟು ಬೇಕಷ್ಟು ಬೇಗ ಬೇಗ ಮಾಡ್ಕೊಂಡು ಮಾಡ್ಕೊಂಡು ನಾವು ಕರೀತಾ ಇದ್ದೀವಿ. ಹಾಗೆ ಬಿಟ್ಬಿಟ್ರೆ ಗಾಳಿ ಒಣಗೋಗುತ್ತಲ್ಲ, ಮತ್ತು ಬಾಯಿ ಬಿಟ್ಕೊಂಬಿಡುತ್ತೆ ಕೆಲವೊಂದು ಸಲ. ಆದರೆ ನಾವು ಈ ರೀತಿ ಸೈಡಲ್ಲೆಲ್ಲ ಹಚ್ಚಿರೋದ್ರಿಂದ ಬಾಯಿ ಬಿಟ್ಕೊಳಲ್ಲ. ಆದರೂ ಏನಕ್ಕಂತ ಹೇಳಿಬಿಟ್ಟು ಬೇಗ ಬೇಗ ಕರೀತಾ ಇದ್ದೀವಿ. ಸ್ವಲ್ಪ ಬೇಗನೂ ಕೆಲಸ ಮುಗಿಯುತ್ತೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಮಾಡ್ಕೋತಾ ಇದ್ದೀವಿ ಎಲ್ಲ ಕೆಲಸನೂ. ಅಜ್ಜು ಬರೋಷ್ಟರಲ್ಲಿ ಕೆಲಸ ಮುಗಿದ್ರೆ ಬೆಟರ್, ಯಾಕಂದರೆ ಅವನು ಬಂದ ಅಂತ ಅಂದರೆ ಮನೆ ತುಂಬ ಅಳ್ಡಿಸ್ತಾನೆ. ಭ್ರಮರ ಇನ್ನೂ ಮಲ್ಕೊಂಡಿದ್ದಾಳೆ, ಅವಳು ಎದ್ದಳಷ್ಟರಲ್ಲೂ ಕೂಡ ಬೇಗ ಮಾಡ್ಕೋಬೇಕು. ಇಬ್ಬರು ಸೇರಿದ್ರಂದರೆ ಯಾವ ಕೆಲಸನೂ ಮನೆಯಲ್ಲಿ ಮುಗಿಯಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಕೆಲಸ. ಹಾಗಾಗಿ ಅವ್ರ ಪರಸ್ಟ್ರಲ್ಲೆಲ್ಲ ಫಿನಿಶ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ಮಾಡ್ತಾ ಇದ್ದೀವಿ. ಈಗ ಎಲ್ಲ ಮುಗಿಸ್ಕೊಂಡು ಅಜ್ಜನ ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದೀನಿ. ಈ ಏರಿಯಾಗೆ ಬಂದರೆ ನಂಗೆ ನಿಜ ನನಗೆ ಹಳ್ಳಿಗೆ ಬಂದಿರೋ ಥರ ಫೀಲ್ ಆಗುತ್ತೆ. ನೋಡ್ತಿದ್ದೀರಲ್ಲ ಎಮ್ಮೆಗಳು ಹಸುಗಳು, ಮತ್ತು ಸೇಮ್ ಹಳ್ಳೀಲಿ ಯಾವ ರೀತಿ ಇರುತ್ತೋ ಮನೆಗಳ ಹತ್ರ ಈ ಥರ ಹುಲ್ಲಾಗಿರ್ಬೋದು ಎಲ್ಲ ಸೇಮ್ ಅದೇ ರೀತಿ ಅಟ್ಮಾಸ್ಫಿಯರ್ ಬರುತ್ತೆ ಇಲ್ಲಿ ಒಳಗಡೆ ನಾವು ನಮ್ಮ ಏರಿಯಾದಿಂದ ಮುಂದಗಡೆ ಬಂದರೆ. ಹಾಗಾಗಿ ಇದನ್ನು ವಿಡಿಯೋ ಮಾಡಿದ್ದೀನಿ, ಎಷ್ಟು ಸಲ ತೋರಿಸಿದ್ದೀನಿ ಬಟ್ ಈ ಥರ ಆಕಳ ಅದೆಲ್ಲ ಇರೋದನ್ನು ತೋರಿಸಿರಲಿಲ್ಲ, ಜಸ್ಟ್ ಇವತ್ತು ತೋರಿಸಿದೆ. ಹಾಗೆ ಇಲ್ಲಿ ಬಂದುಬಿಟ್ಟು ಇದು ಅಪಾರ್ಟ್ಮೆಂಟ್ಸ್ ಎಲ್ಲ ಇದ್ದಾವೆ, ನೋಡ್ತಿದ್ದೀರಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಇದ್ದಾವೆ. ಅಂದರೆ ಒಂದು 30-40 ಮನೆಗಳು ಇರ್ಬೋದು ಒಂದೊಂದರಲ್ಲಿ, ಆ ರೀತಿ ಇರುವಂಥ ಅಪಾರ್ಟ್ಮೆಂಟ್ಸ್ ಇದ್ದಾವೆ ಇವೆಲ್ಲ. ಇನ್ನು ಸ್ವಲ್ಪ ಮುಂದೆ ಹೋದರೆ ಅಜ್ಜು ಸ್ಕೂಲ್ ಸಿಗುತ್ತೆ, ಅಲ್ಲಿ ಹೋಗಿಬಿಟ್ಟು ಅಜ್ಜನ ಕರ್ಕೊಂಡು ಮನೆಗೆ ಹೋಗಬೇಕು. ಟೈಮ್ ಬಂದುಬಿಟ್ಟು ಇವಾಗ 3:30 ಆಗಿದೆ, ಅವ್ನು ಬಂದುಬಿಟ್ಟು 4 ಗಂಟೆ ಇಲ್ಲ 4:15 ಬಿಡ್ತಾರೆ. ನಾನು 3:30 ಬಂದಿದ್ದೀನಿ ಇವತ್ತು, ದೇವಸ್ಥಾನಕ್ಕೆ ಬೇರೆ ಅಂದರೆ ಗಣೇಶನ ಕೂರಿಸಿದಾರಲ್ಲ ಅಲ್ಲಿಗೆ ಬೇರೆ ಹೋಗಬೇಕಿತ್ತು, ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಬೇಗ ಬಂದಿದ್ದೀನಿ. ಡೈಲಿ ಬಂದುಬಿಟ್ಟು 3:30 ನಮ್ಮ ಮನೆಗೆ ಬಿಟ್ಟರೆ ಇಲ್ಲಿ 3:45 ಅಷ್ಟೊತ್ತಿಗೆ ಬರ್ತಿದೆ. ಆಮೇಲೆ ಮತ್ತೆ 3:30 ಹಂಗೆ ಕರ್ಕೊಂಡು ಹೋಗ್ತಿದ್ದೆ, ಅವ್ನು ಟ್ಯೂಷನ್ಗೆ ಹೋಗೋದು 4:30 ಹೋಗ್ತಿದ್ದೆ. ಫಸ್ಟೆಲ್ಲ 4 ಗಂಟೆಗೆ ಹೋಗೋಣ, ಬಟ್ ಇವಾಗ 4:30 ಹೋಗ್ತಿದ್ದಾನೆ. ಅವ್ನ ಸ್ಕೂಲಲ್ಲೂ ಕೂಡ ಗಣೇಶನ ಕೂರಿಸ್ಬಿಟ್ಟು ಎಲ್ಲ ಹಬ್ಬ ಮಾಡಿದ್ದಾರಂತೆ. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ ಸೇಮ್ ಒಂಥರ ಹಳ್ಳಿ ಅಟ್ಮಾಸ್ಫಿಯರ್ ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಬಂದರೆ, ಆ ರೀತಿ ವಾತಾವರಣ ಸುತ್ತಮುತ್ತ ಎಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಲೈಟಾಗಿ ಹಾಗೆ ಶೂಟ್ ಮಾಡಿದೆ. ಮತ್ತು ಇಲ್ಲೂ ಕೂಡ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಗಣೇಶನ ಕೂರಿಸಿದ್ದಾರೆ, ಅದನ್ನು ಕ್ಲಿಯರಾಗಿ ನಂಗೆ ತೋರಿಸ್ಲಿಕ್ಕಾಗಲಿಲ್ಲ, ಸ್ವಲ್ಪ ಬೇಗ ಬೇಗ ಹೋಗ್ತಾ ಇದ್ನಲ್ಲ ಹಾಗಾಗಿ ತೋರಿಸ್ಲಿಕ್ಕಾಗಲಿಲ್ಲ. ಅದಾದಮೇಲೆ ಅಜ್ಜನ ಕರ್ಕೊಂಡು ಮನೆಗೆ ಬಂದುಬಿಟ್ಟು ಕರ್ಜಿಕಾಯನ್ನೆಲ್ಲ ಇವಾಗ ಪ್ಲೇಟಲ್ಲಿ ಇಟ್ಟಿದ್ದೀನಿ. 21 ಕರ್ಜಿಕಾಯನ್ನು ಕೊಡ್ತೀನಿ ಅಂತ ಹೇಳಿ ಕೈ ಮುಗ್ದಿದ್ದೆ, ಹಾಗಾಗಿ 21 ಕರ್ಜಿಕಾಯಿ ಇಟ್ಟಿದ್ದೀನಿ. ಮತ್ತು ಹಣ್ಣು ಕಾಯಿ ಹೂವು ಎಲ್ಲದು ಕೂಡ ಇವಾಗ ಜೋಡಿಸಿದ್ದೀನಿ. ಇದನ್ನೆಲ್ಲ ಇಟ್ಕೊಂಡು ಈಗ ಗಣೇಶನ ಕೂರಿಸಿದಾರಲ್ವ ಅಲ್ಲಿಗೆ ಹೋಗಬೇಕು. ಸೊ ಹೋಗೋದಕ್ಕೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನು ಉಳ್ಕಿರೋದನ್ನು ಈ ಥರ ಒಂದು ಪುಟ್ಟಿಲಿ ಹಾಕಿ ಇಟ್ಟಿದ್ದೀವಿ. ಇವಾಗ ಇದನ್ನೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ನಾನು ಅಮ್ಮ ಅಜ್ಜು ಭ್ರಮರ ನಾವು 4 ಜನ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಬಂದುಬಿಟ್ಟು ಅವರು ಕೆಲಸಕ್ಕೆ ಹೋಗಿದ್ದಾರೆ. ಕರ್ಜಿಕಾಯಿ 21 ಅಂತಲೇ ಅಂದ್ಕೊಂಡಿದ್ದೆ, ಸೊ ಹಾಗಾಗಿ 21 ಮಾತ್ರ ಇಟ್ಟಿದ್ದೀನಿ. ಕಳಸದಲ್ಲಿ ಗಿಡ ಬೆಳೆದಿತ್ತಲ್ವ ಅದನ್ನು ಈ ಸೈಡ್ ಇಕ್ಕಿದ್ದೀನಿ. ಮತ್ತು ಇನ್ನೊಂದು ಕಾಯಿನ ಮತ್ತೆ ಚೊಂಬಲಿಕ್ಬಿಟ್ಟು ಈ ಕಡೆ ಇಕ್ಕಿದ್ವಿ, ಅಂದರೆ ಕಳಸಕ್ಕೆ ಕೂರಿಸಿದ್ದೀವಿ. ಮತ್ತು ಇಲ್ಲಿ ನಾನು ಅಮ್ಮ ಎಲ್ಲ ಬಂದು ನಮಸ್ಕಾರ ಮಾಡ್ಕೋತಾ ಇದ್ದೀವಿ ನಮ್ಮ ಏರಿಯಾದಲ್ಲಿರುವಂಥ ಗಣಪತಿ. ನಿನ್ನೆ ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ, ಬಟ್ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಗಣಪತಿ. ಅಜ್ಜು ಭ್ರಮರ ಇಬ್ಬರು ಕೂಡ ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ಸೊ ಇವತ್ತಿನ ಲಾಗ್ ಇದಾಗಿತ್ತು, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ, ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್, ಬಾಯ್, ಹ್ಯಾವ್ ಎ ನೈಸ್ ಡೇ.